ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಇವತ್ತು ಬಿ ಬಿ ಎಂ ಪಿ ಲಿಮಿಟ್ ಅಲ್ಲಿ ಈಸ್ಟ್ ಫೇಸಿಂಗ್ ಅಲ್ಲಿ ನಿರ್ಮಾಣ ಮಾಡಿರುವಂತ ಸುಂದರವಾದ ಫೋರ್ ಬಿ ಎಚ್ಗೆ ಕೆಲಕ್ಸ್ ಮನೆನ ತೋರಿಸ್ತೀನಿ ಭಾಳ ಚೆನ್ನಾಗಿದೆ ಸೂಪರ್ ಆಗಿದೆ ಸ್ಪೇಷಿಯಸ್ ಆಗಿದೆ ಪ್ಲೆಸೆಂಟ್ ಆಗಿದೆ ಕಣ್ರಿ ಮತ್ತೆ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ರಾಯಲ್ ಮಾರ್ಟ್ ಈ ರೀತಿ ಎಲ್ಲ ಫೆಸಿಲಿಟೀಸು ಆ ಮನೆ ಹತ್ರ ಇದಾವ ಕಣ್ರಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಮತ್ತು ವೀಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ವಿಸಿಟ್ ಮಾಡಿ ತೊಗೊಳ್ಳಿ ಡೈಮೆನ್ಷನ್ ಟ್ವೆಂಟಿ ಇಂಟು ಫಾರ್ಟಿ ಇನ್ ಸ್ಕ್ವಾರ್ ಫೀಟ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸೈಟ್ ಫೇಸಿಂಗ್ ಈಸ್ಟ್ ಟೋಟಲ್ ಫ್ಲೋರ್ಸ್ ಜಿ ಪ್ಲಸ್ ಟು ಆ್ಯಂಡ್ ಹಾಫ್ ಮೇಯ್ನ್ ಡೋರ್ಸ್ ಫೇಸಿಂಗ್ ನಾರ್ತ್ ಕಾತಾ ಬಿ ಕಾತಾ ಡಿ ಸಿ ಕನ್ವರ್ಷನ್ ಬಿ ಬಿ ಎಮ್ ಪಿ ವಾಟರ್ ಸಿ ಎಮ್ ಸಿ ಪ್ಲಸ್ ಓನ್ ಬೋರ್ವೆಲ್ ಪ್ಲಸ್ ಕಾವೇರಿ ಕಾವೇರಿ ಇದೆ ಆ ಮೀಟ್ರ್ ಹಾಕ್ಸ್ಕೋಬೇಕು ಇದು ಮೇಯ್ನ್ ಗೇಟು ಗೇಜು ಚೆನ್ನಾಗಿದೆ ಶೋಯಿಂಗ್ ಯು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ತೋರಿಸ್ತೀನಿ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ಎರಡು ಕಾರ್ನ ಪಾರ್ಕ್ ಮಾಡಿ ಒಂದು ಮೂರು ಬೈಕ್ ಅನ್ನ ಪಾರ್ಕ್ ಮಾಡೋಷ್ಟು ಜಾಗ ಇದೆ ಇದು ಸಂಪು ಹದಿನೈದು ಸಾವಿರ ಲೀಟರ್ ಕೆಪಾಸಿಟಿ ಇರುವಂತಹ ಸಂಪು ಕ್ಲೀನ್ ಮಾಡಿದ್ದಾರೆ ಸೊ ಹದಿನೈದು ಸಾವಿರ ಆರಾಮಾಗಿ ಹಿಡಿತದೆ ಡೂಪ್ಲೆಕ್ಸ್ ಅಂತ ಹದಿನೈದು ದಿವಸ ನೀರಿಲ್ಲ ಅಂದ್ರೂ ಇರ್ಬೋದು ಇದು ಓನ್ ಬೋರ್ವೆಲ್ ಇದು

ಕಾವೇರಿ ಮೀ ನೀವು ತಗೊಂಡು ಕಾವೇರಿ ಮೀಟ್ರ್ ಹಾಕ್ಸ್ಕೊಬೇಕು ನೋಡಿ ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ವೆಂಟಲೇಷನ್ ಸೂಪರ್ ಆಗಿರುತ್ತೆ ಓಕೆ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಇದೆ ಅಂದರೆ ಒನ್ ಬಿ ಎಚ್ ಕೆ ಹೌಸ್ ಇದೆ ನೋಡೋ ಬನ್ನಿ ಇದು ಒನ್ ಬಿ ಎಚ್ ಕೆ ಹೌಸ್ ಮೈನ್ ಡೋರ್ ಫೇಸಿಂಗ್ ನಾರ್ತ್ ಫ್ರೇಮ್ ಡೋರು ಎರಡು ಟೀಕೋಟೆ ನೋಡಿ ಬಾಡಿಗೆ ಮನೆಗೂ ಟೀಕೆ ಹಾಕಿದ್ದಾರೆ ಕಣ್ರಿ ಇವರು ನೈಸ್ ಒನ್ ಬಿ ಎಚ್ ಕೆ ಹಾಲ್ ತೋರಿಸೀನಿ ಹಾಲಲ್ಲಿ ಪಿ ಪಿ ಇದೆ ವಿಂಡೋ ಇದೆ ಟಿ ವಿ ಕ್ಯಾಬಿನೆಟ್ ಇದೆ ಫ್ಲೋರಿಂಗ್ ಗ್ರನೇಡ್ಸ್ ಯೂಸ್ ಮಾಡಿದ್ದಾರೆ ಇದು ನೋಡಿ ಪೂಜಾ ರೂಮು ಮಾಡಿದಾರ ಕಣ್ರಿ ಓ ನೈಸ್ ಟೆನ್ ಆ್ಯಂಡ್ ಫೀಲ್ಸ್ ಹ್ಯಾಪಿ ಇದು ನೋಡಿದ್ರೆ ಇದು ಟಿವಿ ಕ್ಯಾಬಿನೆಟ್ ಇದು ಮಾಡೆಲ್ ಕಿಚನ್ ಈ ಮಾಡೆಲ್ ಕಿಚನ್ ಅಲ್ಲಿ ವಿಂಡೋ ಇದೆ ಎಕ್ಸಾಸ್ಟ್ ಫ್ಯಾನ್ ಇದೆ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ಲೆಫ್ಟ್ ಸೈಡ್ ರೆಫ್ರಿಜರೇಟರ್ ಪ್ರಾವಿಸನ್ ಇದೆ ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ ಸುತ್ತ ಲಾಫ್ಟು ಎಲ್ ಶೇಪಲ್ಲಿ ಲಾಫ್ಟ್ ಮಾಡಿದ್ದಾರೆ ಕಿಚನ್ನು ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ಕಿಚನ್ ಬ್ಯಾಸ್ಕೆಟ್ಸು ಚೆಕ್ ಮಾಡ್ತಿದ್ದೀನಿ ನೋಡಿ ಸಿಂಕು ಸಿಂಕು ದೊಡ್ಡದಾಗಿದೆ ಕಣ್ರಿ ವಾವ್ ಬಾಡಿಗೆ ಮನೆಯಲ್ಲೂ ಯುಟಿಲಿಟಿ ಕೊಟ್ಟಿದ್ದಾರೆ ಕಣ್ರಿ ಆ ಯುಟಿಲಿಟಿಗೆ ಫುಲ್ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ ನೋಡಿ ಆ ಯುಟಿಲಿಟಿನೂ ದೊಡ್ಡದಾಗೆ ಇದೆ ಸೂಪರ್ ವಾಷಿಂಗ್ ಮಿಷಿನ್ ಇಡ್ಬೋದು ಪಾತ್ರೆಗಳು ತೊಳಿಬೋದು ಈ ರೀತಿ ಫೆಸಿಲಿಟೀಸ್ ಅಮ್ಯುನಿಟೀಸ್ ಇದ್ದರೆ ಟೆನೆಂಟ್ ಇಮ್ಮಿಡಿಯೇಟ್ಲಿ ನೋಡಿದ ಕೂಡಲೇ ಅಡ್ವಾನ್ಸ್ ಕೊಡ್ತಾರೆ ಎಷ್ಟು ಬರ್ಬೋದು ಬಾಡಿಗೆ ಏಳು ಸಾವಿರ ಪಕ್ಕ ಎಸ್ ಆರಿಂದ ಏಳು ಅಂದ್ಕೊಳ್ಳಿ ಇದು ಬೆಡ್ರೂಮ್ ಬೆಡ್ರೂಮಲ್ಲಿ ಅಲ್ಲಿ ವಿಂಡೋ ಇದೆ ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ ವಾರ್ಡ್ರೋಬ್ ಮಾಡಿದ್ದಾರೆ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಸ್ಟ್ಯಾಂಡಿಂಗ್ ಮಿರ್ರರು ಇದೆ ಕಣ್ರಿ ಸೂಪರ್ ಅಂದ್ರೆ ಟೆನೆಂಟ್ಸು ಡಿಮ್ಯಾಂಡ್ ಮಾಡ್ತಾರೆ ಯಾಕಂದ್ರೆ ಎಲ್ಲನೂ ಬೇಕಲ್ವಾ ಸೌಲಭ್ಯಗಳು ಆ ಸೌಲಭ್ಯ ಎಲ್ಲ ಕೊಟ್ಟಿದ್ದಾರೆ ಇದು ವಾಶ್ರೂಮ್ ಈ ವಾಶ್ರೂಮ್ ಅಲ್ಲಿ ವಿಂಡೋ ಇದೆ ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಕಮೋಡ್ ವೆಸ್ಟರ್ನ್ ಕಮೋಡ್ ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಬಾಡಿಗೆ ಎಷ್ಟು ಬರುತ್ತೆ ಆರಿಂದ ಏಳು ಸಾವಿರ ಆರು ಸಾವಿರ ಆದರೂ ಬರ್ಬೋದು ಏಳು ಸಾವಿರ ಆದರೂ ಬರ್ಬೋದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಓಕೆ ಮತ್ತೊಮ್ಮೆ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ ಅಕಸ್ಮಾತ್ ನಿಮ್ಮ ಹತ್ರ ಇನೋವಾ ಇಲ್ಲ ಫಾರ್ಚುನರ್ ಕಾರ್ ಇದೆ ಪಾರ್ಕಿಂಗ್ ಮಾಡ್ಬೋದಾ ಇಲ್ಲೋ ಚೆಕ್ ಮಾಡಿ ದೊಡ್ಡ ಕಾರೇ ಅವು ಎರಡೇ ಅಂತಲ್ಲ ಇನ್ನೂ ಯಾವುದೇ ದೊಡ್ಡ ಕಾರ್ ಇದ್ರು ಇಲ್ಲ ಯಾವುದೇ ಕಾರ ಇದ್ದರು ಪಾರ್ಕಿಂಗ್ ಮಾಡ್ಬೋದಾ ಇಲ್ವಾ ನಿಮ್ಮ ಕಾರ್ ಆಗುತ್ತಾ ಇಲ್ವಾ ಚೆಕ್ ಮಾಡಿ ಯಾಕಂದರೆ ದೊಡ್ಡದಾಗಿದೆ ವಿಶಾಲವಾಗಿದೆ ಆರಾಮಾಗಿ ಪಾರ್ಕ್ ಮಾಡ್ಬೋದು ಈಗ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸು ಎಸ್ ಎಸ್ ರೈಲಿಂಗ್ಸು ಆ ಸ್ಟೆಪ್ಸು ಸ್ಲೋಪಾಗೆ ಇದಾವೆ ಆರಾಮಾಗಿ ಹತ್ತೋಗ್ಬೋದು ನೋಡಿ ಮೇಲೆವರೆಗೂ ನೋಡಿ ವಾಲ್ ಟಿಲ್ ರೂಫ್ವರೆಗೂ ಪೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ನೈಸ್ ಮತ್ತು ಸ್ಟೈರ್ ಕೇಸ್ ವಿಡ್ತ್ ನೋಡ್ರಿ ಫೋರ್ ಫೀಟ್ ಕೊಟ್ಟಿದ್ದಾರೆ ಈ ರೀತಿ ಇರಬೇಕು ವಿಶಾಲವಾಗಿರಬೇಕು ಮತ್ತು ಸ್ಲೋಪಾಗಿರಬೇಕು ಎರಡೂ ಇದಾವೆ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಡೂಪ್ಲೆಕ್ಸ್ ಇದ್ ಇದೇ ರೀತಿ ಇರಬೇಕು ವಾವ್ ಡೂಪ್ಲೆಸ್ಗೆ ಫುಲ್ ಸೇಫ್ಟಿ ಮಾಡಿದ್ದಾರೆ ಸೇಫ್ಟಿ ಗ್ರಿಲ್ ಗೇಟ್ ನೋಡಿರಿ ಎಸ್ ಎಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಈವೆನ್ ಸೇಫ್ಟಿ ಗ್ರಿಲ್ ಗೇಟ್ ಆ ಸೈಡ್ ಇರೋದು ಎಸ್ ಎಸ್ ಸ್ಟೀಲೇ ನೋಡಿ ಈಗ ಮುಂದೆ ಇದು ಪ್ಯಾಸೇಜು ಶೋಯಿಂಗ್ ಯು ಡೂಪ್ಲೆಕ್ಸ್ ಹೌಸ್ ಮೈನ್ ಡೋರ್ ಫೇಸಿಂಗ್ ನಾರ್ತ್ ಫ್ರೇಮು ಡೋರ್ ಎರಡು ಟೀಕ್ ಕೂಡು ಎನ್ ಕ್ವಾಲಿಟಿ ಬರ್ಮಾ ಟೀಕ್ ಯೂಸ್ ಮಾಡಿದ್ದಾರೆ ನೋಡಿ ನೈಸ್ ಶೋಯಿಂಗ್ ಯು ಡೂಪ್ಲೆಕ್ಸ್ ಹೌಸ್ ಮೈನ್ ಹಾಲ್ ಇದರಲ್ಲಿ ಪಿ ಪಿ ಇದೆಯಾ ಎಸ್ ಪಿ ಓ ಪಿ ಇದೆ ವಿಂಡೋ ಒಂದು ವಿಂಡೋ ಕಾಣಿಸ್ತಿದೆ ಅಂದರೆ ಒಂದು ಎರಡು ವಿಂಡೋ ಇದೆ ಟೋಟಲ್ ಇದರಲ್ಲಿ ನೋಡಿ ಸುತ್ತು ತೋರಿಸ್ತಾ ಇದ್ದೀನಿ ಸ್ಪೇಷಿಯಸ್ ಇದೆಯಾ ಎಸ್ ಸ್ಪೇಷಿಯಸ್ ಇದೆ ಫ್ಲೋರಿಂಗ್ ಗ್ರಾನೈಟ್ಸ್ ಆರ್ ಯೂಸ್ಡ್ ವಾ ಹಾಲ್ ನೋಡಿರಿ ಎಷ್ಟು ವಿಶಾಲವಾಗಿದೆ ಭಾಳ ಚೆನ್ನಾಗಿದೆ ಕಣ್ರಿ ಹಾಲು ಈ ರೀತಿ ವಿಶಾಲವಾಗಿರಬೇಕು ಟಿ ವಿ ಕ್ಯಾಬಿನೆಟ್ ದೊಡ್ಡ ಟಿ ವಿ ಕ್ಯಾಬಿನೆಟ್ ಇದೆ ನೋಡಿ ಎರಡು ಸೈಡು ವಿಂಡೋ ಕೊಟ್ಟಿದ್ದಾರೆ ಟೋಟಲ್ ಮೂರು ವಿಂಡೋ ನೋಡಿದ್ವಿ ಇನ್ನೂ ಒಂದು ವಿಂಡೋ ಇರಬೇಕು ಅದನ್ನು ತೋರಿಸ್ತೇನೆ ಈ ಟಿ ವಿ ಕ್ಯಾಬಿನೆಟ್ ಯೂಸ್ ಮಾಡಿರೋ ಫುಡ್ ಬಹಳ ಚೆನ್ನಾಗಿದೆ ಆ ಟಿ ವಿ ಕ್ಯಾಬಿನೆಟ್ ಅಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೋರಿಸ್ತೀನಿ ಓಕೆ ಟಿ ವಿ ಕ್ಯಾಬಿನೆಟ್ ನೋಡಿದ್ರಲ್ಲ ಪೂಜಾ ರೂಮ್ ನೋಡೋಣ ಬನ್ನಿ ಇದು ಪೂಜಾ ರೂಮ್ ನೋಡಿ ದೇವ್ರ ಮೂಲೆಯಲ್ಲೇ ಕೊಟ್ಟಿದ್ದಾರೆ ಪೂಜಾ ರೂಮ್ ಫ್ರೇಮ್ ಹೊಡೋರು ಎರಡು ಡಿ ಕೂಡ ಪೂಜಾ ರೂಮ್ ತೋರಿಸ್ತಾ ಇದೆ ನೋಡಿ ಈ ಪೂಜಾ ರೂಮಲ್ಲು ಸೀಲಿಂಗ್ ಮಾಡಿದ್ದಾರೆ ಟಿಲ್ ರೂಫ್ವರೆಗೂ ವೆಟ್ರಿಫೈ ಟೈಲ್ಸ್ ಹಾಕಿದ್ದಾರೆ ಈ ಪೂಜಾ ರೂಮಲ್ಲಿ ಒಬ್ಬರು ಆರಾಮ ಕೂತು ಪೂಜಾ ಮಾಡೋಷ್ಟು ಜಾಗ ಇದೆ ಪೂಜಾ ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ ಹಾಲು ಸ್ಪೇಷಿಯಸ್ ಇದೆಯಾ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಎಸ್ ಇದೆ ಅಂದರೆ ಡಿಲೇ ಮಾಡಬೇಡಿ ಇಮ್ಮಿಡಿಯೆಟ್ಲಿ ವಿಸಿಟ್ ಮಾಡಿ ಇಷ್ಟ ಆಯ್ತು ಅಂದರೆ ತಗೊಳ್ಳಿ ಸ್ಟೇಟ್ ಕೇಸ್ ಕೆಳಗಡೆ ಯು ಪಿ ಎಸ್ ಪ್ರಾವಿಸನು ಮತ್ತು ಸ್ಟೋರೇಜ್ ಪ್ರಾವಿಸನ್ ಮಾಡಿದ್ದಾರೆ ರೈಟ್ ಸೈಡ್ ಇದೆ ಅದು ಕಾಣಲ್ಲ ಅದು ಓಪನ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಯಾಕಂದ್ರೆ ಅಮ್ಮನಿಗೆ ತಟ್ಟ ಮೇಲೆ ಇಲ್ಲೊಂದು ವಿಂಡೋ ಇದೆ ಟೋಟಲ್ ನಾಲ್ಕು ವಿಂಡೋ ನೋಡೋದಲ್ಲ ಎಸ್ ಗಾಳಿ ಬೆಳಕು ಈ ಸಾಕಲ್ಲ ನಾಲ್ಕು ವಿಂಡೋ ಇದೆ ಗಾಳಿ ಬೆಳಕು ಮಸ್ತ್ ಆಗಿರುತ್ತೆ ಬನ್ನಿ ಈಗ ಮಾಡ್ಯುಲರ್ ಕಿಚನ್ ನೋಡೋಣ ಇದು ಎಂಟ್ರೆನ್ಸು ಈ ಮಾಡ್ಯುಲರ್ ಕಿಚನ್ ಅಲ್ಲಿ ವಿಂಡೋ ಇದೆ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗ್ ಗ್ರೆನೇಡ್ಸ್ ಯೂಸ್ ಮಾಡಿದ್ದಾರೆ ಈ ಲೆಫ್ಟ್ ಸೈಡ್ ರೆಫ್ರಿಜರೇಟರ್ ಪ್ರಾವಿಜನ್ ಕೊಟ್ಟಿದ್ದಾರೆ ನೈಸ್ ಸುತ್ತು ಲಾಫ್ಟ್ ಎಲ್ ಶೇಪ್ ಲಾಫ್ಟ್ ಮಾಡಿದ್ದಾರೆ ಇದು ಕಿಚನ್ ಸ್ಲ್ಯಾಬ್ ಕ್ವಾಲಿಟಿ ಸೂಪರ್ ಕಿಚನ್ ಬ್ಯಾಸ್ಕೆಟ್ಸ್ ನೋಡಿ ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರೆ ಗ್ಯಾಸ್ ಪ್ರೋ ಗ್ಯಾಸ್ ನೀವು ಸ್ಟೌವಲ್ಲಿ ಇಡೋದು ಇದು ಸಿಂಕ್ ದೊಡ್ಡದಾಗ ಇದೆ ಇದು ಯುಟಿಲಿಟಿ ಶೋಯಿಂಗ್ ಯು ಯುಟಿಲಿಟಿ ಯು ಯುಟಿಲಿಟಿ ದೊಡ್ಡದಾಗಿದೆ ಕಣ್ರಿ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ ಅಲ್ಲಿ ಬಾಡಿಗೆ ಮನೆಯಲ್ಲಿ ಯುಟಿಲಿಟಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೊಡಲ್ವಾ ಕೊಟ್ಟೆ ಕೊಡ್ತಾರೆ ನೋಡಿ ಬ್ಯಾಕ್ ಸೈಡು ಅವರು ಸೆಟ್ ಬ್ಯಾಕ್ ಪಟ್ಟಿರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಯುಟಿಲಿಟಿ ಸೈಡಿಂದ ಮಾಡೆಲ್ಲ ಕಿಚನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಮಾಡಲ್ಲ ಕಿಚನ್ ಸಾಕಲ್ವಾ ಓ ಆ್ಯನ್ ಆಫ್ ನೋಡಿ ಇಲ್ಲೊಂದು ವಿಂಡೋ ಇದೆ ಸೊ ಕಿಚನ್ ಸೈಡಿಂದ ಔಟ್ ಸೈಡ್ಗೆ ಟೋಟಲ್ಲು ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಎಷ್ಟು ಅಯ್ಯೋ ಐದು ಅವ್ರ ಬಂದುಬಿಟ್ಟು ಕೊಡ್ರಿ ಗಾಳಿ ಬೆಳಕು ಮಸ್ತು ಮಸ್ತು ಇಲ್ಲೊಂದು ಬೆಡ್ರೂಮ್ ಇದೆ ನೋಡೋಣ ಬನ್ನಿ ಇದು ಬೆಡ್ರೂಮ್ ಒನ್ ಶೋಯಿಂಗ್ ಯು ಬೆಡ್ರೂಮ್ ಒನ್ ಬೆಡ್ರೂಮ್ ಒನ್ ಅನ್ನು ತೋರಿಸ್ತೀನಿ ಈ ಬೆಡ್ರೂಮ್ ಒನ್ನಲ್ಲಿ ಪಿ ಓ ಪಿ ಇದೆಯಾ ಎಸ್ ಪಿ ಓ ಪಿ ಇದೆ ವಿಂಡೋ ವಿಂಡೋ ಇದೆ ವಾರ್ಡ್ರೋ ಒನ್ ಸೈಡ್ ಕಂಪ್ಲೀಟ್ ವಾಡ್ರೋಬ್ ಮಾಡಿದ್ದಾರೆ ವಿಂಡೋ ಎರಡು ವಿಂಡೋ ಟೋಟಲಿ ಆಪೋಸಿಟ್ ಒಂದು ರೈಟ್ ಸೈಡ್ ಒಂದು ವಾಡ್ರೋಬ್ ಹತ್ರ ಫ್ಲೋರಿಂಗ್ ಗ್ರೆನೇಡ್ಸ್ ಯೂಸ್ ಮಾಡಿದ್ದಾರೆ ಡಬಲ್ ಕಟ್ ಹಾಕ್ಬೋದಾ ಡಬಲೇನು ಟ್ರಿಪಲ್ ಕಟ್ ಹಾಕೋದ್ರೆ ಜಾಗ ಉಳೀತದೆ ನೋಡಿ ವಾರ್ಡ್ರೋಬ್ಗೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಚೆಕ್ ಮಾಡೋಣ ಡ್ರಾಸ್ ಕೊಟ್ಟಿದ್ದಾರೆ ನೋಡಿ ಸಾಫ್ಟ್ ಕ್ಲೋಸರ್ ಇದೆಯಾ ಎಸ್ ಇದೆ ಸ್ಟ್ಯಾಂಡಿಂಗ್ ಮಿರರ್ ಇದೆಯಾ ಸ್ಟ್ಯಾಂಡಿಂಗ್ ಮಿರರ್ ಇದೆ ವಿಂಡೋ ಅದನ್ನ ಸ್ಟಡಿ ಟೇಬಲ್ ಇಲ್ಲ ವರ್ಕಿಂಗ್ ಟೇಬಲ್ ಆಗು ಮಾಡಿದ್ದಾರೆ ನೋಡಿ ಯುವರ್ ವಿಶ್ ಇದು ಅಪೋಸಿಟ್ ಇರೋದು ಹ್ಯಾಂಡ್ ವಾಶ್ ಬೇಸನ್ ಇಡ್ಬೋದು ಹ್ಯಾಂಡ್ ವಾಶ್ ಬೇಸನ್ ಅವರೇ ಫಿಟ್ ಮಾಡಿಕೊಡ್ತಾರೆ ಇನ್ನೂ ಫಿಟ್ ಮಾಡಿಲ್ಲ ಇದು ಟಾಯ್ಲೆಟ್ ಕಾಮನ್ ಟಾಯ್ಲೆಟ್

ಭಾಳ ಚೆನ್ನಾಗಿದೆಯಲ್ಲ ಹಾಲು ಸ್ಪೇಷಿಯಸ್ ಇದೆಯಲ್ಲ ಎಸ್ ಓಕೆ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ ಸೆಕೆಂಡ್ ಫ್ಲೋರ್ ಹೋಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ ಗ್ರನೇಡ್ಸ್ ಯೂಸ್ ಮಾಡಿದರೆ ರೈಲಿಂಗ್ಸು ಎಸ್ ಎಸ್ ರೈಲಿಂಗ್ ಯೂಸ್ ಮಾಡಿದರೆ ಟಫನ್ ಗ್ಲಾಸ್ ಹಾಕಿದ್ದಾರೆ ಕಾಣ್ರಿ ನೋಡಿ ಎಸ್ ಎಸ್ ರೈಲಿಂಗ್ ಇದು ಟಫನ್ ಗ್ಲಾಸ್ ಲುಕ್ ವೈಸ್ ಸೂಪರ್ ಆಗಿರುತ್ತೆ ಸ್ಟೇರ್ ಕೀಸದ್ರೂ ವಿಂಡೋ ಕೊಟ್ಟಿದ್ದಾರೆ ಅಲ್ಲೇ ತೋರಿಸಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ಏನಿದೆ ಎರಡು ಮಾಸ್ಟರ್ ಬೆಡ್ರೂಮ್ ಇದೆ ವಿ ಆರ್ ಇನ್ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ ಲಿವಿಂಗ್ ಏರಿಯಾ ತೋರಿಸ್ತೀನಿ ಅಂದ್ರೆ ಹಾಲ್ ಟು ಇದು ಇದು ಬೆಡ್ರೂಮ್ ಟೂ ನೋಡೋಣ ಇದು ಮಾಸ್ಟರ್ ಬೆಡ್ರೂಮ್ ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್ ಒನ್ ಈ ಮಾಸ್ಟರ್ ಪಿ ಅಲ್ಲಿ ಪಿ ಇದೆಯಾ ಎಸ್ ಪಿ ಪಿ ಇದೆ ವಾರ್ಡ್ ಮಾಡಿದ್ದಾರೆ ವಿಂಡೋ ಅಲ್ಲೋ ವಾರ್ಡ್ರೂಮ್ ಹತ್ರ ಒಂದು ವಿಂಡೋ ಇದೆ ಸೈಡ್ ಒಂದು ವಿಂಡೋ ಇದೆ ಎರಡು ವಿಂಡೋ ಇರೋದನ್ನು ಗಾಳಿ ಬೆಳಕು ಮಸ್ತು ಫ್ಲೋರಿಂಗ್ ಗ್ರೆನೇಡ್ಸ್ ಯೂಸ್ ಮಾಡಿದ್ದಾರೆ ಕಾಟ್ ನಿಮ್ಮ ಇಷ್ಟ ಎಷ್ಟು ದೊಡ್ಡದಾನ ಆ ಕಡೆ ದೊಡ್ಡ ಕಾಟ ಕಿಂಗ್ ಸೈಜ್ ಕಾಟ್ ಹಾಕಿದ್ರು ಕ್ವೀನ್ ಸೈಜ್ ಕಾಟ್ ಹಾಕಿದ್ರು ಭಾಳ ಜಾಗ ಇರುತ್ತೆ ನೋಡಿ ವಾಡ್ರೋಪ್ ತೋರಿಸೀನಿ ವಾಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ಸ್ಟ್ಯಾಂಡಿಂಗ್ ಮಿರ್ರರು ಇದೆ ಓಡ್ ಓಪನ್ ಡೋರ್ಸ್ ಓಪನ್ ಮಾಡಿದೆ ಡ್ರಾ ಓಪನ್ ಮಾಡಿದೆ ನೋಡಿ ಪ್ರತಿಯೊಂದು ಅಬ್ಸರ್ವ್ ಮಾಡಿ ಕ್ವಾಲಿಟಿ ಅಬ್ಸರ್ವ್ ಮಾಡಿ ವುಡ್ಡು ಗೊತ್ತು ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ಕ್ವಾಲಿಟಿ ಚೆನ್ನಾಗಿದೆ ಈ ಸ್ಟ್ಯಾಂಡಿಂಗ್ ಮಿರರ್ ಕೆಳಗಡೆ ಎಲ್ಲ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರಲ್ಲ ಸೊ ಕ್ವೀನ್ ಈ ಮನೆ ಈ ಬೆಡ್ರೂಮಲ್ಲಿ ಇದ್ರೆ ಬೇಕೇ ಬೇಕು ಆ ಸ್ಟ್ಯಾಂಡಿಂಗ್ ಮಿರರ್ ಹತ್ರ ಸ್ಟೋರೇಜ್ ಪ್ರಾವಿಷನ್ ನೋಡಿ ಇಲ್ಲಿ ಡ್ರಾ ದೊಡ್ಡದಾಗಿದೆ ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ ನೋಡಿ ವಿಶಾಲವಾಗಿದೆಯಲ್ಲ ಇದೆಯಲ್ಲ ಒಳ್ಳೆ ಹಾಲ್ ಇದ್ದಂಗೆ ಇದೆ ಕಣ್ರಿ ನೈಸ್ ಇದು ಅಟ್ಯಾಚ್ ಟಾಯ್ಲೆಟ್ ಡೋರ್ ಡಬ್ಲ್ಯೂ ಪಿ ಸಿ ಡೋರ್ ಶೋಯಿಂಗ್ ಯು ಅಟ್ಯಾಚ್ ಟಾಯ್ಲೆಟ್ ಈ ಅಟ್ಯಾಚ್ ಟಾಯ್ಲೆಟ್ ಅಲ್ಲಿ ವಿಂಡೋ ಇದೆ ಮತ್ತೆ ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ ಕಮೋಡ್ ವೆಸ್ಟರ್ನ್ ಕಮೋಡೆ ಫಿಟ್ ಮಾಡ್ತಾರೆ ಅದು ಬ್ರ್ಯಾಂಡೆಡೆ ಡೂಪ್ಲೆಕ್ಸ್ ಅಂದ ಮೇಲೆ ಬ್ರ್ಯಾಂಡೆಡೆ ಕಟ್ ಫಿಟ್ ಮಾಡ್ತಾರೆ ಮತ್ತೆ ಫಿಟ್ಟಿಂಗ್ಸು ಬ್ರ್ಯಾಂಡೆಡ್ ಜಾಗ್ ಬರೇ ಇರ್ತವೆ ಎಗೈನ್ ಅಬ್ಸರ್ವ್ ಬೆಡ್ರೂಮ್ ಫ್ರಮ್ ದ ಸೈಡ್ ಆಫ್ ಟಾಯ್ಲೆಟ್ ಆರ್ ವಾಶ್ ರೂಮ್ ಓ ಟಿವಿ ಕ್ಯಾಮ್ರಾ ಟು ಕೊಟ್ಟಿದ್ರಿ ನೈಸ್ ಒಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನೇನಿರಬೇಕು ಅದೆಲ್ಲಾನು ಇದೆ ತ್ರೀ ನೋಡೋಣ ಇದು ಬೆಡ್ರೂಮ್ ತ್ರೀ ಡೋರು ರೆಡಿಮೇಡ್ ಡೋರು ಶೋಯಿಂಗ್ ಯು ಬೆಡ್ರೂಮ್ ತ್ರೀ ಈ ಬೆಡ್ರೂಮ್ ತ್ರೀ ವಿಶಾಲವಾಗಿದೆ ಇದರಲ್ಲಿ ಪಿಒಪಿ ಇದೆಯಾ ಎಸ್ ಪಿ ಓಪಿ ಇದೆ ಟಿ ವಿ ಕ್ಯಾಬಿನೆಟ್ ಇದೆ ವಾರ್ಡ್ರೋಬ್ ಮಾಡಿದ್ದಾರೆ ವಿಂಡೋ ಎರಡು ವಿಂಡೋ ಇದಾವೆ ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ಇಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಾಟ್ ಹಾಕಿದ್ರು ಕ್ವೀನ್ ಸೈಜ್ ಕಾಟ್ ಹಾಕಿದ್ರು ಬಹಳ ಜಾಗ ಇರುತ್ತೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಾಲ್ಕನಿ ಇದೆ ಕಣ್ರಿ ಇದೇ ಬಾಲ್ಕನಿ ಶೋಯಿಂಗ್ ಯು ಬಾಲ್ಕನಿ ಬಾಲ್ಕನಿನೂ ದೊಡ್ಡದಾಗೆ ಇದೆ ೂ ಟಫನ್ ಗ್ಲಾಸು ಎಸ್ ಎಸ್ ರೈಲಿಂಗ್ ಕೊಟ್ಟಿದ್ದಾರೆ ಅದು ಎಲಿವೇಶನಲ್ಲಿ ಬರುತ್ತೆ ಬಾಲ್ಕನಿ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ ವಿಶಾಲವಾಗಿದೆ ಸೂಪರ್ ಆಗಿದೆ ದೊಡ್ಡ ಕಾಟ್ ಕಿಂಗ್ ಸೈಜ್ ಅರಮನೆಯಲ್ಲಿರುವಂಥ ಕಿ ಕಾಟ್ ಹಾಕ್ದ್ರೂ ಜಾಗ ಅಳಿತದೆ ವಾರ್ಡ್ರೋಬ್ ನೋಡಿ ವಾರ್ಡ್ರೋಬ್ಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ಅಲ್ಲಿ ವಿಂಡೋ ಸ್ಟಡಿ ಟೇಬಲ್ ಅವ್ರ ವರ್ಕಿಂಗ್ ಟೇಬಲು ಮಾಡಿದ್ದಾರೆ ಇಲ್ಲೂ ಚೆಕ್ ಮಾಡ್ತಿದ್ದೀನಿ ನೋಡಿ ಪ್ರತಿ ಒಂದು ಸ್ಟೋರೇಜ್ ಪ್ರಾವಿಷನ್ನು ಡ್ರಾಸು ಪ್ರತಿಯೊಂದು ನಿಮಗೆ ದೋಸ್ಲೇಬೇಕು ಪ್ರತಿ ಬೆಡ್ರೂಮಲ್ಲಿ ಅದು ನನ್ನ ಉದ್ದೇಶ ಇದು ವರ್ಕಿಂಗ್ ಟೇಬಲ್ ಆರ್ ಸ್ಟಡಿ ಟೇಬಲ್ ಅಲ್ಲಿ ಸೊ ಸ್ಟೋರೇಜ್ ಪ್ರಾವಿಷನ್ ಎಲ್ಲ ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ ಇದು ಅಟ್ಯಾಚಡ್ ಟಾಯ್ಲೆಟ್ ಓ ಫಸ್ಟು ಸ್ವಿಚ್ ತೋರಿಸಲಿಲ್ವಲ್ಲ ತೋರಿಸ ನೋಡಿ ಲಿಶಾ ಕಂಪನಿ ಯೂಸ್ ಮಾಡಿದ್ದಾರೆ ಓ ಬ್ರ್ಯಾಂಡೆಡೆ ಇದು ಡಬ್ಲ್ಯೂ ಬಿ ಸಿ ಡೋರು ಈ ಅಟ್ಯಾಚ ಟಾಯ್ಲೆಟ್ ಅಲ್ಲಿ ವಿಂಡೋ ಇದೆ ವಾಲ್ಸ್ಗೆಲ್ಲ ಬೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ ಕಮೋಡು ವೆಸ್ಟರ್ನ್ ಕಮೋಡ್ ಮತ್ತು ಬೆಡ್ ನೋಡಿ ಟಾಯ್ಲೆಟ್ ಎಷ್ಟು ವಿಶಾಲವಾಗಿದೆ ಸ್ಪೇಷಿಯಸ್ ಇದೆ ಚೆನ್ನಾಗಿದೆ ಕಣ್ರಿ ಸೂಪರ್ ಅಗೇನ್ ಅಬ್ಸರ್ವ್ ಬೆಡ್ರೂಮ್ ಫ್ರಮ್ ದಿಸ್ ಡೈರೆಕ್ಷನ್ ಓಕೆ ಸೆಕೆಂಡ್ ಫ್ಲೋರಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ ಈಗ ಲಾಸ್ಟ್ ಫ್ಲೋರ್ ಹೋಗೋಣ ಸೊ ಲಾಸ್ಟ್ ಫ್ಲೋರ್ಗೆ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ ಗ್ರೆನೇಡ್ಸ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸು ಎಸ್ ಎಸ್ ರೈಲಿಂಗ್ಸು ಓ ಸ್ಟೇರ್ ಕೇಸ್ ಹತ್ರ ವಿಂಡೋ ಇದೆ ನೋಡಿ ವಾವ್ ಸ್ಕೈಲೈಟ್ ಕೊಟ್ಟಿದ್ದಾರೆ ಆ ಸ್ಕೈಲೈಟ್ ಹತ್ರನೂ ಪಿ ಓ ಪಿ ಮಾಡಿದ್ದಾರೆ ಸೂಪರ್ ಕಾಣ್ರಿ ಓಕೆ ಒಟ್ಟು ಎಷ್ಟು ಬೆಡ್ರೂಮ್ ನೋಡಿದ್ವಿ ಇಲ್ಲಿವರೆಗೂ ಮೂರು ಬೆಡ್ರೂಮ್ ಫಸ್ಟ್ ಅಲ್ಲಿ ಒಂದು ಸೆಕೆಂಡ್ ಫ್ಲೋರ್ ಎರಡು ಟೋಟಲ್ ಮೂರು ಬೆಡ್ರೂಮ್ ನೋಡಿದ್ವಿ ಈಗ ಲಾಸ್ಟ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ನೋಡಿ ಬನ್ನಿ ವಿ ಆರ್ ಇನ್ ಲಾಸ್ಟ್ ಫ್ಲೋರ್ ಸೊ ಲಾಸ್ಟ್ ಫ್ಲೋರಲ್ಲಿ ಹತ್ತಿರದಿಂದ ಸ್ಕೈಲೈಟನ್ನು ತೋರಿಸ್ತೀನಿ ನೋಡಿ ಇದು ಲಿವಿಂಗ್ ಏರಿಯಾ ಶೋಯಿಂಗ್ ಯು ಬೆಡ್ರೂಮ್ ಫೋರ್ ಡೋರ್ ರೆಡಿಮೇಡ್ ಡೋರ್ ಶೋಯಿಂಗ್ ಯು ಬೆಡ್ರೂಮ್ ಫೋರ್ ಮಾಸ್ಟರ್ ಮಾಸ್ಟರ್ ಬೆಡ್ರೂಮ್ಸ್ ಅಲ್ಲಿ ಮೂರನೇ ಮಾಸ್ಟರ್ ಬೆಡ್ರೂಮ್ ಇದು ಶೋಯಿಂಗ್ ಯು ಪಿ ಪಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿರುವಂತಹ ಪಿ ಓಪಿ ಇದು ವಿಂಡೋ ಎರಡು ವಿಂಡೋ ಇದಾವೆ ಫ್ಲೋರಿಂಗ್ ಗ್ರನೇಡ್ಸ್ ಯೂಸ್ ಮಾಡಿದ್ದಾರೆ ವಾಡ್ ರೂಮ್ ಮಾಡಿದ್ದಾರೆ ತೋರಿಸಿ ನೋಡಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ವಾಡ್ರೋಪ್ ಬರುತ್ತೆ ನೋಡಿ ಸ್ಟ್ಯಾಂಡಿಂಗ್ ವೀರರು ಮತ್ತು ವಾರ್ಡ್ರೋಬ್ ಕೊಟ್ಟಿದ್ದಾರೆ ಯಾಕೆ ಈ ರೀತಿ ಕೊಟ್ಟಿದ್ದಾರೆ ಅಂದರೆ ಈ ಮಾಸ್ಟರ್ ಬೆಡ್ರೂಮ್ನ ಟೂ ಇನ್ ಒನ್ ಆಗಿ ಯೂಸ್ ಮಾಡಲಿ ಅಂತ ಅಕಸ್ಮಾತ್ ಬೆಡ್ರೂಮ್ ಆಗೇ ಯೂಸ್ ಮಾಡ್ಕೊತೀವಂದರೆ ಯೂಸ್ ಮಾಡ್ಕೋಬೋದು ಆರಾಮಾಗಿ ಇಲ್ಲ ಮೂರು ಬೆಡ್ರೂಮ್ ಎನ್ ಆಫು ಒಂದು ಹೋಮ್ ಥಿಯೇಟರ್ ಬೇಕಂದ್ರೆ ಈ ಮಾಸ್ಟರ್ ಬೆಡ್ರೂಮ್ ಲಾಸ್ಟ್ ಇರುವಂಥ ನಾನು ತೋರಿಸ್ತೀನಲ್ಲ ಈ ಬೆಡ್ರೂಮ್ನ ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅಟ್ಯಾಚಡ್ ಟಾಯ್ಲೆಟ್ ಇದೆಯಾ ಎಸ್ ಅಟ್ಯಾಚಡ್ ಟಾಯ್ಲೆಟ್ ಇದೆ ಇದೆ ಅಟ್ಯಾಚಡ್ ಟಾಯ್ಲೆಟ್ ಸೇಮ್ ಡಿಟೋ ಕಣ್ರಿ ಅಲ್ಲಿ ಕೆಳಗಡೆ ನೋಡಿದವಲ್ಲ ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಫಸ್ಟ್ ಬೆ ಮಾಸ್ಟರ್ ಬೆಡ್ರೂಮ್ ಒನ್ ನೋಡಿದ್ವಲ್ಲ ಅದರಲ್ಲಿ ಮಾ ಅಟ್ಯಾಚ ಟಾಯ್ಲೆಟ್ ಹೇಗಿದೆಯೋ ಅದೇ ರೀತಿ ಇಲ್ಲಿರೋದು ಈವನ್ ಆ ಬೆಡ್ರೂಮ್ ಸೈಜ್ ಎಷ್ಟಿದೆಯೋ ಅಷ್ಟೇ ಸೈಜು ಅಷ್ಟೇ ಮೆಜರ್ಮೆಂಟ್ ಈ ಬೆಡ್ರೂಮು ಇರೋದು ಇದನ್ನು ನೀವು ಬೆಡ್ರೂಮ್ ಆಗಾದರೂ ಯೂಸ್ ಮಾಡ್ಕೋಬೋದು ಇಲ್ಲ ಹೋಮ್ ಥಿಯೇಟ್ರ್ ಆಗಾದರೂ ಯೂಸ್ ಮಾಡ್ಕೋಬೋದು ಓಕೆ ಈಗೂ ಹೈಲೈಟ್ಸು ಲೊಕೇಶನು ಪ್ರೈಸ್ ಹೇಳ್ತೀನಿ ಹೈಲೈಟ್ಸ್ ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ಸ್ ಬರೀ ಒಂದು ಇನ್ನೂ ನೂರೈವತ್ತು ಮೀಟ್ರ್ ಇಲ್ಲ ಒಂದು ಇನ್ನೂರು ಮೀಟ್ರ್ ಕಣ್ರಿ ಹಿಂಗೆ ಮಾ ವಾಕ್ ಮಾಡ್ಕೊಂಡು ಹೋದರೆ ಎರಡು ನಿಮಿಷ ಬೈಕಲ್ಲಿ ಹೋದರೆ ಒಂದು ನಿಮಿಷ ಅದು ನಾನು ಗ್ಯಾರಂಟಿ ಹೇಳೋದು ಮತ್ತು ಮಾಡ್ಸ ಸೂಪರ್ ಮಾರ್ಕೆಟ್ಸು ಸ್ಪೆಷ ಕ್ಲಿನಿಕ್ಸು ಹಾಸ್ಪಿಟಲ್ಸು ಪ್ರತಿ ಒಂದು ಈ ಮನೆ ಹತ್ತಿರದಲ್ಲೇ ಇದ್ದಾವೆ ಸ್ಕೂಲ್ಸು ಡೆಲ್ಲಿ ಪಬ್ಲಿಕ್ ಸ್ಕೂಲು ಫೇಮಸ್ಸು ಸ್ಕೂಲ್ಸ್ ಬಹಳ ಇದಾವೆ ಇಲ್ಲಿ ಅವೆಲ್ಲ ಸ್ಕೂಲ್ಸ್ ಈ ಮನೆಗೆ ಹತ್ತಿರದಲ್ಲೇ ಇದಾವೆ ಪ್ರೈಸ್